ಹರೀಶ್ ಅವರು ಜೆಡಿಎಸ್ಗೆ ಒಳ್ಳೆ ವರ್ಕರ್ ಆಗಿದ್ದರು ಅವರು ಇರೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತಾ ಇತ್ತು ನಮ್ಮ ಅಭ್ಯರ್ಥಿಗಳು ಅವ್ರ ಜೊತೆ ಮಾತಾಡಿ ಅವ್ರನ್ನ ಉಳಿಸ್ಕೊಂಡಿದ್ದಿದ್ರೆ ತುಂಬ ಅನುಕೂಲ ಆಗಿರ್ತಿತ್ತು ಪಕ್ಷಕ್ಕೆ ಈ ಒಂದು ಚುನಾವಣಾ ಸಮಯದಲ್ಲಿ ಹರೀಶ್ ಅವರು ಪಕ್ಷದಲ್ಲಿ ಉಳ್ಕೊಂಡು ಪಕ್ಷದ ಪರವಾಗಿ ನಿಂತಿದ್ರೆ ಒಳ್ಳೆಯದಿತ್ತು ಅಂತ ನನ್ನ ಅಭಿಪ್ರಾಯ ಈಗಾಗಲೇ ನಾನು ಹೇಳಿದ್ದೀನಿ ಜೆಡಿಎಸ್ ಮೂಲ ಕಾರ್ಯಕರ್ತರು ಅವರಿಗೆ ಸಮಸ್ಯೆಗಳು ಆಗ್ತಾ ಇದೆ ಅಂತ ಬಹುಶಃ ಅದೇ ಅಭಿಪ್ರಾಯನ ಹರೀಶ್ ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಅನ್ನೋದು ಮೂಲ ಜೆಡಿಎಸ್ ಮತ್ತೆ ಕಾರ್ಯಕರ್ತರು ಹಾಗೂ ಅಭ್ಯರ್ಥಿ ಮಧ್ಯದಲ್ಲಿ ಹೊಂದಾಣಿಕೆಗಳು ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಸರ್ ಅಂದ್ರೆ ಈಗ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಿ ನನಗೆ ಅಭ್ಯರ್ಥಿ ನಾನಂತೂ ಜೆಡಿಎಸ್ ಪಕ್ಷದಲ್ಲೇ ಇದ್ದೀನಿ ವರಿಷ್ಠರ ಮೇಲೆ ನನ್ನ ಗೌರವ ಅಭಿಮಾನ ಇದ್ದೀನಿ ಅಂತ ನನಗೆ ಸ್ಪಷ್ಟಪಡಿಸಿದ್ದೀನಿ ಖಂಡಿತವಾಗೂ ಪಕ್ಷಕ್ಕೆ ನಾನು ವೋಟ್ ಮಾಡ್ತೀನಿ ಆದರೆ ಸಮಸ್ಯೆ ಆಗ್ತಾ ಇರೋದು ಎಲ್ಲರಿಗೂ ಕಾಣಿಸ್ತಾ ಇರೋದ್ರಿಂದ ನೀವು ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಕಣ್ಣಿಗೆ ಕಾಣಿಸ್ತಾ ಇರೋಂಥ ಸಬ್ಜೆಕ್ಟು ಹರೀಶ್ ಅವರೆಲ್ಲ ಹಿಂದೆ ಸುಮಾರು ಜನ ಪಕ್ಷನ ಮೂಲದಿಂದ ಪಕ್ಷ ಕಟ್ಕೊಂಡು ಬಂದವರು ಹೊರಗೆ ಹೋಗಿದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇರೋಂಥ ಸಬ್ಜೆಕ್ಟ್ ಸರ್ ಸರ್ ನನಗೆ ಜವಾಬ್ದಾರಿ ಕೊಟ್ಟಿರೋವರೆಗೂ ಮಾರ್ಚ್ 18 ತಾಲೂಕು ಅಧ್ಯಕ್ಷರಾಗಿ ಸತತವಾಗಿ ನಾನೆಲ್ಲ ಜವಾಬ್ದಾರಿನ ನಿಭಾಯಿಸಿದ್ದೀನಿ ಈಗ ಆ್ಯಸ್ ಅ ವೋಟರ್ ನಾನು ಒನ್ ಆಫ್ ದ ವೋಟರ್ ಆಗಿ ಜೆ ಡಿ ಎಸ್ ಪಕ್ಷದಲ್ಲಿ ಖಂಡಿತ ನಾನು ಉಳ್ಕೊಂಡಿದ್ದೀನಿ ನನಗೆ ಯಾವುದು ಜವಾಬ್ದಾರಿಗಳಿಲ್ಲದೆ ಇರುವಾಗ ನಾನು ಅದನ್ನು ನಿಭಾಯಿಸೋಕೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಪಾರ್ಟಿ ಆರ್ಗನೈಸು ಉಳಿದಂತೆ ಚುನಾವಣೆ ನಂತರ ಪಾರ್ಟಿ ಆರ್ಗನೈಸರ್ಸು ಪಾರ್ಟಿ ಜವಾಬ್ದಾರಿ ಹೊತ್ಕೊಂಡಿರೋರು ಮಾಡ್ತಾರೆ ಈ ಸಮಯದಲ್ಲಿ ಎಲ್ಲರೂ ಜೊತೆಗೆ ತೊಗೊಂಡು ಹೋಗಬೇಕಾಗಿರೋಂಥ ಜವಾಬ್ದಾರಿ ಅಭ್ಯರ್ಥಿ ಮೇಲೆ ಇರುತ್ತೆ ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಸರ್ ನಾವು ಅವ್ರಿಗೆ ಸಲಹೆ ಕೊಡ್ಬೋದು ವಿಷಯ ತಿಳಿಸ್ಬೋದು ಈಗಾಗಲೇ ನಾನು ಮಾಡಿರೋಂಥದ್ದು ಅವತ್ತ ಸಭೆಯಲ್ಲಿ ಅದನ್ನೇ ಸರ್ ಈ ಥರ ಈಗ ಆಗತ್ತೆ ಹೀಗೆ ಹಿಂದೆ ಆಗಿದೆ ಮತ್ತು ಮುಂದೆ ಈ ರೀತಿ ತೊಂದರೆ ಪಕ್ಷಕ್ಕೆ ಆಗತ್ತೆ ಅನ್ನೋದನ್ನೇ ಅವತ್ತು ಸಭೆಯಲ್ಲಿ ನಾನು ಎಲ್ಲರ ಗಮನಕ್ಕೂ ತಂದಿರೋ ಪಕ್ಷದ ವರಿಷ್ಠರ ಬಗ್ಗೆ ನನ್ನ ಅಭಿಮಾನ ನಿಷ್ಠೆ ಯಾವತ್ತು ಹೀಗೆ ಇದೆ ನನ್ನ ಸಮಸ್ಯೆ ಇದು ನನ್ನೊಬ್ಬಳ ಸಮಸ್ಯೆ ಆಗಿರಲಿಲ್ಲ ಮೂಲ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಕ್ಷದಿಂದ ಹೊರ ನಡೆದಾಗ ಪಕ್ಷದ ಚುನಾವಣೆ ರಿಸಲ್ಟ್ಗೆ ತೊಂದರೆ ಆಗುತ್ತೆ ಅನ್ನೋದೇ ನಾನು ಅವ್ರ ಗಮನಕ್ಕೆ ತಂದಿದ್ದೆ ಅವತ್ತು ಸಭೆಯಲ್ಲಿ ಅದನ್ನು ಬೇರೆ ಬೇರೆ ಅರ್ಥಗಳು ಕೊಟ್ಟು ತಿರುಚಿ ಅಪಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಬೇರೆ ಪಕ್ಷಗಳಲ್ಲಿ ಇಂಥ ಮೀಟಿಂಗ್ಸ್ ತುಂಬ ಸಹಜವಾಗಿ ಆಗ್ತಾ ಇರುತ್ತೆ ಫಾರ್ ದ ಫಸ್ಟ್ ಟೈಮ್ ನಾನು 19 ವರ್ಷದ ನಂತರ ಒಂದು ಸಮಸ್ಯೆ ಹೇಳಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇರುತ್ತೆ ಅಲ್ವಾ ಮತ್ತು ಕಾರಣ ನಿಜವಾಗಿದೆಯಲ್ಲ ನೀವೇ ಕಣ್ಣಲ್ಲಿ ನೋಡ್ತಿದ್ದೀರಿ ಅಲ್ವ ಸರ್ ತಾಲೂಕು ಪೂರ್ತಿ ಏನಾಗ್ತಾ ಇದೆ ಅನ್ನೋದನ್ನು ಸರ್ ಅಭ್ಯರ್ಥಿ ಅಂದರೆ ಅವರು ಅವ್ರ ಬಗ್ಗೆ ನೇರವಾಗಿ ಹೇಳ್ತಾ ಇಲ್ಲ ಅವ್ರ ಮ್ಯಾನೇಜ್ಮೆಂಟು ಎಲ್ಲೋ ಒಂದು ಕಡೆಗೆ ಮ್ಯಾನೇಜ್ ಮಾಡ್ತಾ ಇರೋದು ಸರಿಯಾಗಿ ಬರ್ತಾ ಇಲ್ಲ ಎಲ್ಲರೂ ಒಡಗೂಡಿಸ್ಕೊಂಡು ಜೊತೆ ಕರ್ಕೊಂಡು ಹೋಗ್ತಾ ಇಲ್ಲ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂತ ಸರ್ ಸರ್ ಈಗ ಈ ರೀತಿಯ ಸಮಸ್ಯೆ ಆಗಿರೋದ್ರಿಂದ ಈಗ ಹರೀಶ್ ಅವ್ರನ್ನ ಅವ್ರು ಸ್ಪಂದಿಸಿದ್ದಾರೆ ಹರೀಶ್ ಅವ್ರು ಹೋಗಿದ್ದಾರೆ ಬೇರೆ ಬೇರೆ ಸ್ಥಳೀಯ ಮಟ್ಟದ ಅಂದರೆ ಒಂದು ಬೂತ್ ಮಟ್ಟದಲ್ಲಿ 500,000 ಓಟ್ಗಳಿರೋಂಥವ್ರು ಈಗ ಸುಮಾರು ಜನ ಹೊರಟೋದ್ರು ಅವೆಲ್ಲ ಸೇರಿಕೊಂಡ್ರೆ ಒಂದು 25,000 ಪಕ್ಷದ ವೋಟರ್ಸ್ ಅಂತೇಳಿ ಅಂಥದ್ದೆಲ್ಲವೂ ಪಕ್ಷದಿಂದ ಈವಾಗಲೇ ಖಾಲಿಯಾಗಿದೆ ನಾನು ಸಮಸ್ಯೆ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೀನಿ ಹೊರತು ನಾನು ಪಕ್ಷ ಬಿಡೋಂಥ ಆಲೋಚನೆಗಳನ್ನು ನಾನಿಲ್ಲೂ ಮಾಡಿಲ್ಲ ಪ್ರಾಬ್ಲಮ್ಸ್ನ ಏನಾಗ್ತಾ ಇದೆ ಅನ್ನೋದನ್ನು ಮಾತಾಡಿದ್ದೀನಿ ಅಷ್ಟೇ ಸರ್ ನಾನು